ಚಿತ್ರದುರ್ಗ ಜಿಲ್ಲೆಯ ಮುರುಘಾ ಮಠದ ಶ್ರೀಗಳು ಮತ್ತೆ ಅರೆಸ್ಟ್ ಆಗಿದ್ದಾರೆ. ಹೌದು, ಸಣ್ಣ ಮಕ್ಕಳ ಮೇಲೆ ಅಂದರೆ ಆ ಮಠದಲ್ಲಿರುವಂತಹ ಹೆಣ್ಣು ಮಕ್ಕಳ ಮೇಲೆ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ, ಅದರ ಜೊತೆಗೆ ಅವರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಮೇಲೆ ಒಂದು ಕೇಸನ್ನು ಹಾಕಲಾಯಿತು. ಸೊ ಆ ದೃಷ್ಟಿಯಿಂದ ಅವರು 1.5 ವರ್ಷಗಳ ಕಾಲ ಜೈಲಿನಲ್ಲಿ ಕೂಡ ಇರಬೇಕಾಯಿತು. ಅದಾದ ನಂತರ ಅವರಿಗೂ ಕೂಡ ಬೇಲ್ ಸಿಕ್ತು. ಎಲ್ಲರೂ ಕೂಡ ತೀರ ಬೇಸರವನ್ನು ಮಾಡಿಕೊಂಡ್ರು, ಯಾಕಂದರೆ ಹಲವಾರು ಪ್ರೂಫ್ಗಳು ಸಿಕ್ಕಿದ್ವು ಅವರು ಹೆಣ್ಣು ಮಕ್ಕಳನ್ನು ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ. ಅವರ ಜೊತೆಗೆ ಅವರ ವಾರ್ಡರ್ನು ಕೂಡ ಅರೆಸ್ಟ್ ಮಾಡಿದ್ರು, ಅವರ ಮುಖಾಂತರನು ಕೂಡ ಬಾಯನ್ನು ಬಿಡಿಸಿದ್ರು. ಆದರೆ ಅವರಿಗೆ ಬೇಲ್ ಕೂಡ ಸಿಕ್ಕಾಯಿತು, ಆದರೆ ಒಂದು ಷರತ್ತನ್ನು ಹಾಕಿದ್ರು, ಚಿತ್ರದುರ್ಗಕ್ಕೆ ಭೇಟಿ ಮಾಡುವಂತಿಲ್ಲ ಅಂತ. ಆದರೆ ಅವರು ದಾವಣಗೆರೆಯಲ್ಲಿದ್ದರು. ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು, ಅಲ್ಲಿ ಒಂದು ಅರ್ಜಿಯನ್ನು ಹಾಕಲಾಯಿತು. ಮುರುಘಶ್ರೀಗೆ ಮತ್ತೆ ಜೈಲು ವಾಸ ಪಕ್ಕ ಆಯಿತು. ಸೊ ಸುಪ್ರೀಂ ಕೋರ್ಟ್ ಇವತ್ತು ಮುರುಘಶ್ರೀಗೆ 4 ತಿಂಗಳುಗಳ ಕಾಲ ಮತ್ತೆ ಜೈಲು ವಾಸವನ್ನು ಅನುಭವಿಸೋಕ್ಕೆ ಹೇಳಿದೆ. ಅದರ ಜೊತೆಗೆ ತನಿಖೆ ಇನ್ನೂ ಪೂರ್ಣ ಆಗಿಲ್ಲ ಅಂದರೆ 4 ತಿಂಗಳಲ್ಲಿ ಮತ್ತೆ 2 ತಿಂಗಳ ಕಾಲ ಅದನ್ನು ಎಕ್ಸ್ಟೆಂಡನ್ನು ಮಾಡಲಾಗ್ತದೆ, ಆ ಅವಧಿಯನ್ನು ವಿಸ್ತರಣೆ ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ. ಸೊ ಈ ಥರ ಮಠಾಧೀಶರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರಕ್ಕೆ, ಇವರ ತೆವಲಿಗೆ ಬಳಸಿಕೊಂಡು, ಅವರ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಮಾಡಿ, ಅವರಿಗೆ ಬ್ಲಾಕ್ಮೇಲ್ ಮಾಡಿ ಅಂತ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡ್ತಿದ್ರು. ಇಂಥವರಿಗೆ ಬೇಲನ್ನು ಕೊಟ್ಟಾಗ ಕರ್ನಾಟಕದ ಜನತೆ ಅಯ್ಯೋ ಅಂತಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇವತ್ತೊಂದು ಮಹತ್ವದ ತೀರ್ಪನ್ನ ಕೊಟ್ಟು ಮತ್ತೆ 4 ತಿಂಗಳುಗಳ ಕಾಲ ಈತನಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅನ್ಬೋದು. ಇದರ ಹಿಂದೆ ಯಾರ್ಯಾರಿದ್ದಾರೆ, ಎಲ್ಲರೂ ಕೂಡ ಬಯಲಿಗೆ ಬಂದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಸಿಗುತ್ತೆ. ನಮ್ಮ ರಾಜ್ಯದ ಒಂದು ದುರದೃಷ್ಟ ಏನಂತ ಹೇಳಿದ್ರೆ, ಧರ್ಮಗಳ ನಡುವೆ ಆದಂತಹ ಕೆಲವು ತಪ್ಪುಗಳನ್ನು ಅಥವಾ ವಿಚಾರಗಳನ್ನು ದೊಡ್ಡದಾಗಿ ಬಿಂಬಿಸೋದನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಈ ತರಹ ಮಠಾಧೀಶರು ಬಡವರ ಮನೆ ಮಕ್ಕಳನ್ನು ಅಥವಾ ಶ್ರೀಮಂತರ ಮನೆ ಮಕ್ಕಳನ್ನು ಆಗಿರ್ಬೋದು ಅಥವಾ ಅನಾಥ ಮಕ್ಕಳನ್ನು ಅಲ್ಲಿ ಓದಲಿಕ್ಕೆ ಬಿಟ್ಟಿದ್ರೆ ಅವರಿಗೆ ಹಿಂಸೆಯನ್ನು ಕೊಡೋದು, ಅತ್ಯಾಚಾರವನ್ನು ಮಾಡೋದು, ಅವರ ಮೇಲೆ ಲೈಂಗಿಕ ಕಿರುಕುಳವನ್ನು ಕೊಡೋದು, ಈ ಥರದ್ದೆಲ್ಲ ಮಾಡ್ತಾರೆ. ಇವರನ್ನು ವಿರೋಧಿಸೋಕ್ಕೆ ಯಾವನ ಕೈಲೂ ಆಗಲ್ಲ, ಯಾಕಂದರೆ ಬಾಯಿನ ತೆಪ್ಪಗೆ ಮುಚ್ಕೊಂಡಿರ್ತೀರ. ಅದೇ ಒಂದು ಬೇರೆ ಧರ್ಮದ ಯುವಕ ಆಗ್ಬೋದು, ನಮ್ಮ ಧರ್ಮದ ಯುವಕ ಆಗ್ಬೋದು, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಅದನ್ನು ಎಷ್ಟು ದೊಡ್ಡದಾಗಿ ತೋರಿಸ್ತಿರೋ, ಎಷ್ಟು ದೊಡ್ಡದಾಗಿ ಬಿಂಬಿಸ್ತಿರೋ, ಈ ಥರ ಒಂದು ಮಠಾಧೀಶರು ಆಗ್ಬೋದು, ಸ್ವಾಮೀಜಿಗಳಾಗ್ಬೋದು, ಇನ್ಯಾವನಾದರೂ ಆಗಿರ್ಬೋದು, ಹೆಣ್ಣು ಮಕ್ಕಳ ಮೇಲೆ ವಿರುದ್ಧವಾಗಿ ಹೋದರೆ ಅವರಿಗೂ ಕೂಡ ವಿರೋಧಿಸಿ, ಅವರಿಗೂ ಕೂಡ ಪಬ್ಲಿಕಲ್ಲಿ ಮೆಟ್ಟಲ್ಲಿ ಹೊಡೆದು, ಅವರಿಗೂ ಕೂಡ ಅವಮಾನವನ್ನು ಮಾಡಿ, ಹಾಗೂ ಅವರಿಗೆ ಶಿಕ್ಷೆ ಆಗೋವರೆಗೂ ಬಿಡಬಾರ್ದು. ಅವರಿಗೂ ಕೂಡ ಶಿಕ್ಷೆ ಆಗಬೇಕು, ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೇ, ಯಾವ ಧರ್ಮದವರು ಆಗಿದ್ದರೂ ಹೆಣ್ಣು ಮಕ್ಕಳೇ. ಅದರಲ್ಲೂ ಕೂಡ ಕರ್ನಾಟಕದ ಹೆಣ್ಣು ಮಕ್ಕಳು, ಅವರು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು ಅಥವಾ ಬೌದ್ಧರೇ ಆಗಿರ್ಬೋದು, ಇವರು ಯಾರೇ ಆಗಿರಲಿ, ಮೊದಲು ಹೆಣ್ಣಿಗೆ ಒಂದು ಗೌರವನ ಸಿಗುವಂತಹ ಕೆಲಸವನ್ನು ಮಾಡಬೇಕು. ಇದರಿಂದಾಗಿ ನಮ್ಮ ನೆಲದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗೌರವ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಥ್ಯಾಂಕ್ ಯು.